ಮೆಮೊರಿ ಮೈಂಡ್ ಡೈನಾಮಿಕ್ಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮ. ನಮಗೆ ಆಧುನಿಕ ಸೌಲಭ್ಯಗಳು ಜಾಸ್ತಿ ಆದಂತೆ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ತಿದ್ದೇವೆ ಅಂದರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯಗಳಿಗೂ ಕಂಪ್ಯೂಟರ್ ಮೊಬೈಲ್ ಅಂತ ಅವಲಂಬಿಸಿದ್ದೀವಿ, ಅದಕ್ಕೆ ಡಿಪೆಂಡ್ ಆಗಿದ್ದೀವಿ. ನಂತರ ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರಂತೂ ಎಷ್ಟೇ ಓದಿದರೂ ನೆನಪಲ್ಲಿ ಉಳಿಯೋದಿಲ್ಲ ಅಂಥೇಳಿ ಗೋಳಾಡೋರೇ ಜಾಸ್ತಿ. ಹೀಗಾಗಿ ಮೆದುಳನ್ನು ಶಾರ್ಪ್ ಮಾಡಲು ಕೆಲವೊಂದು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಓದಿದ್ದನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಪರೀಕ್ಷೆ ಮಾಡುವ ತಯಾರಿ ಹೇಗಿರಬೇಕು, ಹೆಚ್ಚಿನ ಅಂಕಗಳನ್ನು ಪಡೆಯುವ ಬಗೆ ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಮೆಮೊರಿ ಟೆಕ್ನಾಲಜಿಸ್ಟ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರು ಹಲವು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಇವರಿಗೆ ಬಂದಿದೆ. ಅದರಲ್ಲಿ ಕೆಲವೊಂದನ್ನು ಹೇಳೋದಾದರೆ ಪ್ರೆಸಿಡೆಂಟ್ಸ್ ಎಮಿನೆನ್ಸ್ ರಿಸೋರ್ಸ್ ಪರ್ಸನ್ ಆಫ್ ಇಂಡಿಯಾ ಅವಾರ್ಡ್ 2009, ಇಂದು ಅದ ನಂತರವಾಗಿ ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಅವಾರ್ಡ್ 2012, ಹಾನರೇಬಲ್ ಚೀಫ್ ಮಿನಿಸ್ಟರ್ ಆಫ್ ಪಾಂಡಿಚೇರಿ ಸರ್ ಎನ್ ರಂಗಸ್ವಾಮಿ ವೈ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ನಾವು ಡಾಕ್ಟರ್ ಕೃಷ್ಣ ಅವರನ್ನು ಸ್ವಾಗತ ಮಾಡೋಣ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಈ ಸಂಸ್ಥೆಯ IIMD ಡೈರೆಕ್ಟರ್ ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಆದ ಮಂಜುನಾಥ್ ಸರ್ ಅವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಸಂಸ್ಥೆ ಮಕ್ಕಳಿಗೆ, ಅದರಲ್ಲೂ ಮಕ್ಕಳಿಗೆ ಮೆಮೊರಿ ಪವರ್ ಆಟ ಆಡ್ತಾರೆ, ಸಾಂಗ್ ಕೇಳ್ತಾರೆ, ಎಲ್ಲದೂ ನೆನಪಲ್ಲಿರುತ್ತೆ, ಸಾಂಗ್ ಫಿಲ್ಮ್ ಸಾಂಗ್ ಎಲ್ಲ ನೆನಪಲ್ಲಿರುತ್ತೆ, ಆದರೆ ಓದಿದ್ದು ಮಾತ್ರ ನೆನಪಲ್ಲಿರಲ್ಲ. ಇದಕ್ಕೆ ನೀವು ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆ ಹುಟ್ಕೊಂಡಿದ್ದು ಹೇಗೆ ಸರ್, ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಮಂಜುನಾಥ್. ಓಕೆ, ನಾವು ಆ್ಯಕ್ಚುಲಿ ಸಂಸ್ಥೆ ಸ್ಟಾರ್ಟ್ ಮಾಡಿ 2009 ಮಾಡ್ತಾ ಇದ್ದೀವಿ ಪ್ರೋಗ್ರಾಮು. ಸೊ ಈ ಪ್ರೋಗ್ರಾಮ್ ಅಂದರೆ ಏನಾಗುತ್ತೆ, ಎಲ್ಲ ಥರದ ಮಕ್ಕಳಿಗೆ, ನಾಟ್ ಓನ್ಲಿ ಸ್ಮಾಲ್ ಸ್ಟೂಡೆಂಟ್ ಅಂತ, ಇದರ ಸ್ಮಾಲ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದಿರ್ಬೋದು, ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್, ಈವನ್ ಹೌಸ್ ವೈಫ್ ಆ್ಯಂಡ್ ಪ್ರೊಫೆಷನಲ್ಸ್ ಎಲ್ಲರಿಗೂ ನಾವು ಟ್ರೈನಿಂಗ್ ಕೊಡ್ತಾ ಬಂದಿದ್ದೀವಿ. ಆ್ಯಂಡ್ ಇಟ್ ಇಸ್ ಎಸ್ಪೆಷಲಿ ನಾವು ಮೇನ್ ಫೋಕಸ್ ಇಯರ್ ಅಂದರೆ ಮೆಮೊರಿ ಡೈನಾಮಿಕ್ಸ್, ಅಂದರೆ ಜ್ಞಾಪಕ ಶಕ್ತಿ ಹೇಗೆ ಹೆಚ್ಚು ಮಾಡೋದು. ಬಿಕಾಸ್ ಎಲ್ಲರೂ ಇದೇ ನಮಗೆ ಕಂಪ್ಲೇಂಟ್ ಮೇಲೆ ಬರೋದು, ಓಕೆ ನಮ್ಮ ಮಗುವಿಗೆ ಚೆನ್ನಾಗಿ ಓದುತ್ತೆ ಆದರೆ ಎಕ್ಸಾಮ್ ಟೈಮಲ್ಲೆಲ್ಲ ಮರ್ತು ಹೋಗುತ್ತೆ, ಏನು ಪ್ರಾಬ್ಲಮ್ ಇರ್ಬೋದು, ಅದನ್ನು ನಾವು ಕೌನ್ಸಿಲಿಂಗ್ ಮಾಡಿ ಐಡೆಂಟಿಫೈ ಮಾಡಿ ಮಗುಗೆ ಯಾವ ಥರ ಟ್ರೈನ್ ಮಾಡಿದ್ರೆ ಅವ್ನು ಈಸಿಯಾಗಿ ಓದ್ತಾನೆ, ಸ್ಟಡಿ ಮಾಡ್ತಾನೆ, ಅದನ್ನು ಅನಲೈಸ್ ಮಾಡಿ ನಾವು ಓವರಾಲ್ ಕೆರಿಕ್ಯುಲಮ್ ಕೊಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ, 1000 ಆಫ್ ಪೀಪಲ್ ಸ್ಟೂಡೆಂಟ್ ಬಂದು ನಮ್ಮ ಕಲ್ತಿದ್ದಾರೆ, ಅದರ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಯೂಸ್ಫುಲ್ ಪ್ರೋಗ್ರಾಮ್ ಫಾರ್ ಎವ್ರಿ ಒನ್. ಕೃಷ್ಣ ಸರ್, ನಮ್ಮ ಮೈಂಡ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಯಾವಾಗಲೂ ಕೂಡ ಇರಬೇಕು. ನಮಗೆ ಏಜ್ 80 ಆದರೂ ಪರವಾಗಿಲ್ಲ, 100 ಆದರೂ ಪರವಾಗಿಲ್ಲ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕು. ಅದಕ್ಕೆ ನೀವು ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡ್ತೀರಾ ಸರ್? ಬ್ಯೂಟಿಫುಲ್ ಕ್ವೆಶನ್. ಮ್ಯಾಜಿಕ್ ಏನು ಮಾಡಲ್ಲ, ಯಾಕೆಂದರೆ ಮೆಮರಿ ಇಟ್ ಸೆಲ್ಫ್ ಎ ಮ್ಯಾಜಿಕ್ ಅಕಾರ್ಡಿಂಗ್ ಟು ಯು. ಕರೆಕ್ಟ್, ಮೆಮರಿ ಅನ್ನೋದು ಎಲ್ಲರಿಗೂ ಸಮವಾಗಿ ಇದೆ, ಅದು ಯಾರಿಗೋ ಜಾಸ್ತಿ ಕಡಿಮೆ ಅಂತೇನೂ ಇಲ್ಲ. ಬಟ್ ಅದು ಬಳಸೋಕ್ಕೆ ಅವ್ರು ಬರ್ತಾರಲ್ಲ, ದ ಯೂಸೇಜ್ ಆಫ್ ಇಟ್ಸ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, 3-dimensional ಮೆಮರಿ ಫಾರ್ಮುಲನ್ನು ಕೊಟ್ಟು ಕೆಲವರಿಗೆ ರಿಜಿಸ್ಟರ್ ಮಾಡೋದು ಕಷ್ಟ ಆಗಿರುತ್ತೆ, ಹೆಸರುಗಳಾಗಲಿ ವಿಷಯಗಳು ಓದಿದ್ದನ್ನು ರಿಜಿಸ್ಟರ್ ಮಾಡೋದು ಭಾಳ ಕಷ್ಟಪಡ್ತಾರೆ. ಎರಡನೇದಾಗಿ ಅವರು ರಿಟೆನ್ಷನ್ ಮಾಡೋದು ಭಾಳ ಕಷ್ಟ ಆಗಿದೆ ಓದಿದ್ದನ್ನು ನೆನಪಿಟ್ಕೊಳ್ಳೋಕ್ಕೆ. ಫೈನಲಾಗಿ ರೀಕಾಲಿಂಗ್ ಅಂತೀವಿ, ಅದನ್ನು ಎಕ್ಸಾಮಿನೇಷನ್ ಹಾಲಲ್ಲಿ ಓದ ತಕ್ಷಣ ಹೆಂಗೆ ಬರಿಬೇಕು, ಯಾವ ರೀತಿ ಭಯ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಸ್ಟ್ರೆಸ್ಸಿಂದ ಮರೆಯೋಕ್ಕೆ ಸಾಧ್ಯ ಆಗಿದೆ. ಆದರೆ ಎಕ್ಸಾಮಿನೇಷನ್ ಹಾಲ್ ಬಿಟ್ಟು ಹೊರಗಡೆ ಬರುವಾಗ ಅವರಿಗೆಲ್ಲ ಜ್ಞಾಪಕ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಮೀ, ಮೆಮರಿ ಈಸ್ ಅ ಥಿಂಗ್ ಯು ನೋ ವಿಚ್ ಇಸ್ ಟು ಬಿ ರಿಕಾಲ್ಡ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಟೈಮ್. ಸರ್, ಅದು ನೀವು ಇವಾಗ ಮಾತಾಡ್ತಾ ಹೇಳಿದರೆ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ನಾವು ಮರ್ತು ಬಿಡ್ತೀವಿ, ಹೊರಗೆ ಬಂದ ತಕ್ಷಣ ಅದು ನೆನಪಾಗುತ್ತೆ ಅಂತ. ಕೃಷ್ಣ ಸರ್, ಆ ಥರ ಯಾಕಾಗುತ್ತೆ ಮಕ್ಕಳಿಗೆ ಅಂತ? ಸಿ, ಮನೆಯಲ್ಲಿ ಕೂತ್ಕೊಂಡು ಓದುವಾಗ ಅವರು ಸೋಫಾ ಸೆಟ್ಟೋ ಅಥವಾ ಬೆಡ್ಡಲ್ಲೋ ಅಥವಾ ಡೈನಿಂಗ್ ಟೇಬಲ್ ಕೂತ್ಕೊಂಡು ಆರಾಮಾಗಿ ಓದ್ತಿರ್ತಾರೆ. ಆದರೆ ಆ ರಿಲ್ಯಾಕ್ಸೇಷನ್ ಅವರು ಅಲ್ಲಿಗೆ ತರಬೇಕು, ಎಕ್ಸಾಮಿನೇಷನ್ ಹಾಲ್ಗೆ ತಂದರೆ ಖಂಡಿತ ಆಗುತ್ತೆ. ಅಲ್ಲಿ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವುದಾವುದು ಓದಿಲ್ವೋ ಅದನ್ನೇ ನೆನ್ಪಿಟ್ಕೊಂಡು ಹೋಗ್ತಾರೆ ಅವರು. ಸೊ ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಫಾರ್ಮ್ ಆಗುತ್ತೆ. ಪ್ಲಸ್ ಅವರು ಕ್ವೆಶನ್ ಪೇಜ್ ನೋಡಿದ ತಕ್ಷಣ ಏನೋ ಬರೆಯೋಕ್ಕೆ ಮುಂದೆ ಹೋಗ್ತಾರೆ, ಒಂದು 2-3 ಲೈನ್ ಆದ ಮೇಲೆ ವೈಟಲ್ ಇನ್ಫಾರ್ಮೇಷನ್ ಇರ್ಬೋದು, ಅದು ಪ್ರಾಪರ್ ಟೆಕ್ನಿಕ್ ಇಲ್ಲ ಅವ್ರಿಗೆ ರೀಕಾಲ್ ಮಾಡೋಕ್ಕೆ, ನಿಂತೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಇಡೀ ಅವ್ರು ಏನೇನು ನೆನಪಲ್ಲಿ ಇಟ್ಕೊಂಡಿದ್ರು ಎಲ್ಲ ಸದ್ಯಕ್ಕೆ ಅದು ಹೊರಗಡೆ ಹೋದಂಗೆ ಇರುತ್ತೆ. ಸೊ ಟೋಟಲ್ ಬ್ಲ್ಯಾಂಕ್ ಕಾಣುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ಗಳು ಏನಕ್ಕಾಗುತ್ತೆ ಅಂದರೆ, ನಾವು ಕೊಡೋ ಟೆಕ್ನಿಕಲ್ಲಿ ರಿಲ್ಯಾಕ್ಸ್ ಫಾರ್ಮೇಷನ್ ಇರುತ್ತೆ. ಎಕ್ಸಾಮಿನೇಷನ್ ಹೆಂಗೆ ಕೂತ್ಕೊಳ್ಬೇಕು,
ಯಾವ ರೀತಿ ಫೇಸ್ ಮಾಡಬೇಕು ಅದೆಲ್ಲ ಇರುತ್ತೆ. ಸೊ ಅದ ಬಗ್ಗೆ ಅವ್ರು ಮಾಡುವಾಗ ಖುಷಿಯಾಗಿ ಬರೀತಾರೆ, ಈಸಿಯಾಗಿ ಬರುತ್ತೆ. ಎಸ್, ಅದೇ ರೀತಿಯಾಗಿ ಮೆಮೊರಿ ಟೆಕ್ನಿಕ್ ಅಳವಡಿಸಿಕೊಂಡ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ನೋಡೋಣ ಅವ್ರು ಏನು ಹೇಳಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. Before coming to this Indian Institute of Mind Dynamics, my concentration level was really low. After coming here, it's improved a lot thanks to the techniques. It helped me a lot in my studies and I'm able to memorize easier and score better marks. ನನ್ನ ಹೆಸರು ಶಾಲಿನಿ ಅಂತ, ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ. ನಾನು ಮೈಂಡ್ ಡೈನಾಮಿಕ್ಸ್ ಕ್ಲಾಸ್ ಬಂದು ಒಂದು 2 months ಆಯಿತು. ನಾನು ಇಲ್ಲಿ ಏನೇನು ಕಲಿಬೇಕೋ ಎಲ್ಲ ಕಲ್ತಿದ್ದೀನಿ. ಇದು ಒಂದು ಸ್ಪೆಷಲ್ ಪ್ಲೇಸ್ ನನಗೆ, ಯಾಕಂದರೆ ನನ್ನ ಲೈಫ್ನೇ ಚೇಂಜ್ ಮಾಡಿದೆ. ನಾನು ಮುಂಚೆ ನಾನು ಸೈನ್ಸ್ ಸ್ಟೂಡೆಂಟಾಗಿದ್ದು ಎಷ್ಟು ಓದಬೇಕಂತ ನಂಗೆ ಗೊತ್ತಾಗುತ್ತೆ, ಆದರೆ ಅದು ಓದೋಕ್ಕಾಗಿಲ್ಲದೆ ಎಷ್ಟೊಂದು ಸತಿ ನಾನು ವರಿ ಮಾಡಿದ್ದೀನಿ. ಆದರೆ ಇವತ್ತು ಮೈಂಡ್ ಡೈನಾಮಿಕ್ಸ್ ಬಂದು ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಈ ಕಲಿತು ಇವಾಗ ನನ್ನ ಎಕ್ಸಾಮ್ಗೆ ಅದನ್ನ ಬಳಸಿ ನಾನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀನಿ. ಅಭಿಷೇಕ್, ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಪಿ ಯು ಆಮ್ ಪಿ ಸಿ ಎಮ್ ಸಿ ಬ್ಯಾಚ್. ವೆನ್ ಐ ವಾಸ್ ಇನ್ ಫಸ್ಟ್ ಪಿ ಯು ಅದರ್ ಸ್ಟ್ಯಾಂಡರ್ಡ್ಸ್, ನನಗೆ ಈಗ ಒಂದು ಓದೋದು ಮರ್ತೋಗೋದು ಪ್ರಾಬ್ಲಮ್ ಇತ್ತು. ಎಲ್ಲ ಓದೋದೆಲ್ಲ ನಾಲ್ಕ ಬರ್ತಾ ಇಲ್ಲ, ಕರೆಕ್ಟ್ ಟೈಮ್ ನಂಗೆ ನಾಲ್ಕ ಬರ್ತಾ ಇರಲಿಲ್ಲ. ಬಟ್ ಇದು ಈ ರೀಸನ್ನೆ ನಂದು ಈಗ ಫಸ್ಟ್ ಪಿ ಯು ಎಕ್ಸಾಮ್ಸಲ್ಲಿ ನಂಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಬಟ್ ನೌ ಆಸ್ ಐ ಕಮ್ ಟು ಐ ಎಮ್ ಡಿ ಬಿಕಾಸ್ ಆಫ್ ಮಂಜುನಾಥ್ ಸರ್ ಆ್ಯಂಡ್ ಡಾಕ್ಟರ್ ಕೃಷ್ಣ ಸರ್ಸ್ ಹೆಲ್ಪ್, ಟುಡೇ ಐ ಕ್ಯಾನ್ ರಿಮೆಂಬರ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇವನ್ ವೆರಿ ಲಾಂಗ್ ಅಬೌ. And all this exams and everything, I can give the confidence. Let it be any subject, whether it's chemistry or maths, any formula, any derivation, anything. Because of this technique and this institution today, I can have a very bright future and I know I can pursue things. Thank you for your attention to my mind. ಎಸ್, ಸೂಪರ್ ಸರ್. ನಾನು ಇದು ಮಾತ್ರ ಅಲ್ಲ, ಮೊನ್ನೆನೂ ಒಂದು ನೋಡಿದೆ ಏನಂತ ಅಂದರೆ, ನೀವು ಮ್ಯಾಥಮೆಟಿಕ್ಸ್ ಕೇಳ್ಬೋದು ಪಟ 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 ಅಂತ ಹೇಳಿ ಅವರು ಆನ್ಸರ್ ಹೇಳಿಬಿಡ್ತಾರೆ. ಅದು ಹೇಗೆ ಸಾಧ್ಯ ಸರ್ ಅಷ್ಟು, ಮಂಜುನಾಥ್ ಸರ್? ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಮ್ಮ ವಿದ್ಯಾರ್ಥಿಗಳು ರೋಟ್ ಮೆಮೊರೈಸೇಷನ್ ಅಂತ ಮಾಡ್ತಾರೆ. ದಟ್ಸ್ ವಾಟ್ ವಿ ಲರ್ನ್ ಫ್ರಮ್ ದ ಚೈಲ್ಡ್ಹುಡ್, ಅಂದರೆ ಮಗ್ಅಪ್ ಮಾಡೋದು, ಬಯಾಟ್ ಮಾಡೋದು. ಅಲ್ಲಿಂದ ಏನಾಗುತ್ತೆ, ಈಸಿಯಾಗಿ ಮೆಮೊರೈಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಾವು ಯೂಸ್ ಮಾಡೋದು ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ. ಅದರಿಂದ ಏನಾಗುತ್ತೆ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಆಗಿರ್ಬೋದು, ಟೆಕ್ನಿಕಲ್ ಕಾಂಪ್ಲಿಕೇಟೆಡ್ ವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾರೆ. ಅಂದರೆ ಮೂವಿ ಥರ ನೋಡ್ತಾರೆ ಅದನ್ನು. ಆ ಥರ ನೋಡೋದ್ರಿಂದ ಏನಾಗುತ್ತೆ, ಲಾಂಗ್ ಟರ್ಮ್ ಈಸಿಯಾಗಿ ಮೆಮೊರೈಸ್ ಮಾಡ್ಬೋದು. ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ಸರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋ ಥರ ಅದು ಈಸಿಯಾಗಿ ಮರ್ತೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೂವಿ ನೋಡಿರ್ತಾರೆ, ಅದು ಮರೆಯಲ್ಲ ಈಸಿಯಾಗಿ. ಅದೇ ಥರ ನಾವು ಬುಕ್ಸ್, ಟೆಕ್ಸ್ಟ್ ಬುಕ್ಕು, ಫಾರ್ಮುಲಾ ಆ ಮೂವಿ ಥರ ಕನ್ವರ್ಟ್ ಮಾಡ್ತೀವಿ, ಪಿಕ್ಚರ್ ಥರ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ದಿಸ್ ಮೆಮೊರಿ ಡೈನಾಮಿಕ್ಸ್. ಅವಾಗ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಖುಷಿಯಾಗಿ ಈಸಿಯಾಗಿ ಎಂಜಾಯ್ ಮಾಡಿ ಬರೀತಾರೆ. ಓಕೆ, ಓಕೆ. ಎಸ್, ಅದೇ ರೀತಿಯಾಗಿ ನಮ್ಮ ಜೊತೆ ಸರ್ ಸ್ಟೂಡೆಂಟ್ ಒಬ್ಬರು ಪುಟಾಣಿ ಇದ್ದಾರೆ. ಪುಟ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಿದ್ಧಾರ್ಥ. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? 5th standard. ನೀವು ಇಲ್ಲಿಗೆ ಇವಾಗ ಜಾಯ್ನ್ ಆಗಿದ್ದೀರಲ್ಲ, ನಿಮ್ಗೇನು ಹೆಲ್ಪ್ ಆಗಿದೆ, ಎಷ್ಟು ಹೆಲ್ಪ್ ಆಗಿದೆ ಇದರಿಂದ? ನಾನು ಲ್ಯಾಂಗ್ವೇಜ್ ಓದೋಕ್ಕೆ ಹೆಲ್ಪ್ ಆಗಿದೆ. ಮೊದಲು ನಾನು ಲ್ಯಾಂಗ್ವೇಜ್ ಓದೋಕ್ಕೆ ಕಷ್ಟಪಡ್ತಾ ಇದ್ದೆ. ಇದು ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡಾದ್ಮೇಲೆ ನಾನು ಎಲ್ಲ ಲ್ಯಾಂಗ್ವೇಜಸ್ಸು ವೆರಿ ಈಸಿಯಾಗಿ ಓದ್ತಾ ಇದ್ದೀನಿ, ಮತ್ತು ಅದ್ರ ಜೊತೆ ಎಲ್ಲ ಸ್ಪೆಲ್ಲಿಂಗ್ಸೂ ಈಸಿಯಾಗಿ ಓದ್ತಾ ಇದ್ದೀನಿ. ಏನೂ ಕಷ್ಟ ಆಗ್ತಿಲ್ಲ ಎಕ್ಸಾಮಲ್ಲಿ, ಫುಲ್ಲು ಏನು ಭಯ ಇಲ್ಲದೆ ಹೋಗಿ ಎಕ್ಸಾಮ್ ಬರೀತೀರಾ? ಹೌದು, ನೋ ಡೌಟ್. ಎಸ್, ಎಸ್. ಕೃಷ್ಣ ಸರ್, ನಿಮ್ಮ ಸೆಂಟರ್ನಲ್ಲಿ 2009 ಸ್ಟಾರ್ಟ್ ಆಗಿದೆ, ಎಲ್ಲ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದೀರಾ. ನಿಮ್ಮ ಸೆಂಟರ್ನಲ್ಲಿ ಏನೆಲ್ಲ ಪ್ರೊವೈಡ್ ಮಾಡ್ತೀರಾ, ಯಾವ ರೀತಿಯಾಗಿ ಪ್ಯಾಕೇಜ್ ಇರುತ್ತೆ ಸರ್? ಈ ಪ್ಯಾಕೇಜ್ ಬಂದುಬಿಟ್ಟು ನಮಗೆ ಟೋಟಲ್ 30 hours ಬೇಕಾಗುತ್ತೆ ಅಷ್ಟೇ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಪರ್ ಸ್ಟೂಡೆಂಟ್ಸು ಯಾರು ರಿಜಿಸ್ಟರ್ ಮಾಡ್ತಾರೋ ಅವರು ಫಸ್ಟ್ ಆಫ್ ಆಲ್ ಅವರನ್ನು ಕೌನ್ಸಿಲ್ ಮಾಡ್ತೀವಿ, ಯಾವ ಇದರಲ್ಲಿ ಅವರ ಮಟ್ಟದಲ್ಲಿ ವೀಕ್ ಆಗಿರ್ತಾರೆ ಅಂತ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ಯಾವುದಲ್ಲಿ ಸ್ಟ್ರೆಂತ್ ಇರುತ್ತೆ ನೋಡಿಕೊಂಡು ಅದು ಏರಿಯಾ ಆಫ್ ಇಂಪ್ರೂವ್ಮೆಂಟಿಗೆ ಬೇಕಾದ ಟೆಕ್ನಿಕ್ಸ್ ಕೊಟ್ಟ ತಕ್ಷಣ ಮಕ್ಕಳಿಗೆ ಮ್ಯಾಥ್ಸ್ ಇರಲಿ, ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಫಾರ್ಮುಲಾಸ್ ಇರಲಿ, ಅಥವಾ ಹಿಸ್ಟೋರಿಕಲ್ ಈವೆಂಟ್ಸ್ ಯಾವುದೆಲ್ಲ ಜ್ಞಾಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಈ ಟೆಕ್ನಿಕ್ಸ್ ಕೊಟ್ಟ ಮೇಲೆ ಅವರು ಅದನ್ನು ಬಳಸಿದಾದ ತಕ್ಷಣ ಅವ್ರಿಗೆ ಮೆಮರಿ ರಿಟೆನ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್. ಇವಾಗ ಪುಟಾಣಿ ಮಾತಾಡೋಂಗೆ ಆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ವಿ ಆರ್ ನಾಟ್ ಓನ್ಲಿ ಟೀಚಿಂಗ್ ದ ಮೆಮರಿ ಟೆಕ್ನಿಕ್, ವಿ ಆರ್ ಇನ್ಸ್ಟಿಲಿಂಗ್ ದ ಕಾನ್ಫಿಡೆನ್ಸ್ ಇನ್ ದಮ್. ಅದು ಭಾಳ ಮುಖ್ಯ, ಯಾಕೆಂದರೆ ತುಂಬ ಜನ ವಿತೌಟ್ ಕಾನ್ಫಿಡೆನ್ಸ್ ಎಕ್ಸಾಮ್ ಬರೆದು ಮಾರ್ಕ್ ಕಡಿಮೆ ಆಗಿ ಮನೆಯಲ್ಲಿ ಒತ್ತಡದಿಂದ ಸೂಸೈಡ್ ಕೇಸ್ಗಳೆಲ್ಲ ನಾವು ಓದ್ತಾ ಇದ್ದೀವಿ. ಸೊ ಇದೆಲ್ಲ ನೋಡಿ ನಾನು ಏನು ಮಾಡಿದೆ ಅಂದರೆ, ಆ ಥರ ಆಗಬಾರ್ದು. ಯಾರು ಕಷ್ಟಪಟ್ಟು ಓದೋಕ್ಕೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಪ್ರಾಪರ್ ವಿಷನ್ ಇಲ್ಲ ಅವ್ರ ಹತ್ರ, ಅಂದರೆ ಅವ್ರು ಏನು ಗೋಲ್ ಗುರಿ ಏನು ಇಟ್ಕೊಂಡಿರಲ್ಲ ಅಂಥವ್ರು ಇಲ್ಲಿ ಬರುವಾಗ ಸ್ವಲ್ಪ ಮೋಟಿವೇಶನ್ ಕೊಟ್ಟು ಅವ್ರು ಹೇಳುವಾಗ ದೇ ವಿಲ್ ರಿಯಲೈಸ್ ದರ್ ಮಿಸ್ಟೇಕ್ಸ್, ಅದು ಹೊಸದಾಗಿ ಒಂದು ಲೀಫ್ ಓಪನ್ ಆಗುತ್ತೆ ಅವರಿಗೆ ಲೈಫಲ್ಲಿ. ಸೊ ಚೆನ್ನಾಗಿ ಓದ್ತಾರೆ, ಒಳ್ಳೆ ಮಾರ್ಕ್ ಪಡೀತಾರೆ,
ಮತ್ತು ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಅವ್ರ ಸ್ಕೂಲ್ ಎಕ್ಸ್ಪೆಕ್ಟೇಷನ್ ಅವ್ರ ಕಾಲೇಜ್ ಎಕ್ಸ್ಪೆಕ್ಟೇಷನ್ ದೇ ವಿಲ್ ಕಮ್ ಔಟ್ ವಿತ್ ಅ ಗುಡ್ ಫ್ಲೈಯಿಂಗ್ ಕಲರ್ಸ್. ಎಸ್ ಸರ್ ಹೇಳ್ತಾ ಇದ್ರು, ನಮ್ಮ ಮೆಮೊರಿ ಪವರ್ನ ಎಷ್ಟು ಚೆನ್ನಾಗಿ ಬೇಕಾದ್ರೂ ಮಾಡ್ಕೊಬೋದು ಜಾಯಿನ್ ಆದರೆ ಅಂತ. ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಕೂಡ ಈ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದೀರಾ. ನಾಳೆ ಹನುಮಂತ್ ನಗರದಲ್ಲಿ 3 ಗಂಟೆಗೆ ಸರಿಯಾಗಿ ಫ್ರೀ ಕೌನ್ಸಿಲಿಂಗ್ ಮತ್ತು ಸೆಮಿನಾರ್ ಇರುತ್ತೆ. ನೀವು ಅಲ್ಲಿಗೆ ಹೋಗ್ಬೋದು, ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಬೋದು. ಜೊತೆಗೆ ನಮ್ಮ ಸ್ಕ್ರಾಲ್ನಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ಸ್ಕ್ರಾಲ್ಗೆ ನೀವು ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಬೋದು. ಯಾಕಂದರೆ ಲಿಮಿಟೆಡ್ ಸೀಟ್ ಇದೆ ಅಂಥೇಳಿ ಸರ್ ಹೇಳ್ತಾ ಇದ್ರು. ಹಾಗಾಗಿ ನಾಳೆ ನೀವು ಡೈರೆಕ್ಟಾಗಿ ಹನುಮಂತ್ ನಗರಕ್ಕೆ 3 ಗಂಟೆಗೆ ಹೋದರೆ ಸರ್ ಸಿಗ್ತಾರೆ, ನೀವು ಅವ್ರ ಜೊತೆ ಮಾತಾಡ್ಬೋದು. ಮಂಜುನಾಥ್ ಸರ್, ಮತ್ತು ನಿಮ್ಮ ಈ ಒಂದು ಸೆಂಟರ್ನ ಇನ್ಸ್ಟಿಟ್ಯೂಟ್ನ ಸ್ಪೆಷಾಲಿಟಿ ಏನು ಸರ್? ಓಕೆ, ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋ ಥರ ನಾವು ಮೇಯ್ನಾಗಿ ಮೆಮೊರಿ ಡೈನಾಮಿಕ್ಸ್ ನಾವು ಟೀಚ್ ಮಾಡ್ತೀವಿ, ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಬಿಕಾಸ್ ಮಕ್ಳಿಗೆ ಏನು ಬೇಕಾಗತ್ತೆ, ಸೊ ಮಕ್ಳಿಗೆ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಐಡೆಂಟಿಫೈ. ಈಗ ಒಂದು ಮಗು ಸ್ಟಡಿ ಮಾಡದೆ ಬರೀ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು, ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲದೆ ಇರ್ಬೋದು, ಫಸ್ಟ್ ನಾವೇನು ಮಾಡ್ತೀವಿ, ಅವ್ನು ಕೌನ್ಸಿಲಿಂಗ್ ಕೊಡ್ತೀವಿ. ಫಸ್ಟು ಐಡೆಂಟಿಫೈ ವಾಟ್ ಇಸ್ ದ ಇಶ್ಯೂ, ಐಡೆಂಟಿಫೈ ಮಾಡಿ ಕೌನ್ಸಿಲಿಂಗ್ ಕೊಟ್ಟು ಅಲಾಂಗ್ ವಿತ್ ದಟ್ ಮೆಮೊರಿ ಡೈನಾಮಿಕ್ಸ್ ಕೊಟ್ಟರೆ ಏನಾಗುತ್ತೆ, ಅವ್ರು ಈಸಿಯಾಗಿ ಎಲ್ಲ ಮೆಮೊರೈಸ್ ಮಾಡಿ ಸ್ಟಡಿ ಮಾಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ನಾವು ನ್ಯೂರೋಬಿಕ್ಸ್ ಅಂತ ಟೀಚ್ ಮಾಡ್ತೀವಿ, ಮೆಮೊರಿ ಬ್ರೈನ್ ಪವರಿಂಗ್ ಶಾರ್ಪ್ ಮಾಡೋದು ಅಂತ. ಮತ್ತು ಈಗ ಏನು ಮಾಡಿದ್ದೀವಿ, ಡಿಜಿಟಲೈಸ್ ಅಂತ ಮಾಡಿದ್ದೀವಿ. ಅಂದರೆ ನಾವು ಈ ಥರ ಟ್ಯಾಬ್ ಫ್ರೀ ಟ್ಯಾಬ್ ಕೊಟ್ಟು ಅವ್ರಿಗೆ ಅವ್ರಿಗೆ ಬುಕ್ಸ್ ಆಗಿರ್ಬೋದು, ಅವರ ಸಬ್ಜೆಕ್ಟ್ ಆಗಿರ್ಬೋದು, ಮತ್ತು ನಮ್ಮ ಮೆಮೊರಿ ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲ ಇದನ್ನು ಲೋಡ್ ಮಾಡಿಕೊಡೋದ್ರಿಂದ ಏನಾಗ್ತಿದೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಜನರಲ್ ಮೊಬೈಲ್ ಯೂಸ್ ಮಾಡಿ ಇದು. ಸೊ ಫ್ರೀ ಟ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಸೊ ಮೆಮೊರಿ ಡೈನಾಮಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ದೀಸ್ ಆರ್ ದ ಸ್ಪೆಷಾಲಿಟಿ ಇನ್ ಅವರ್ ಕೆರಿಕ್ಯುಲಮ್. ಅಂದರೆ ಏನಾಗುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ ನಮ್ಮ ಹತ್ರ ಬಂದರೆ. ಸೊ ನಾಟ್ ಓನ್ಲಿ ಸ್ಮಾಲ್ ಸ್ಟೂಡೆಂಟ್, ಎವ್ರಿ ಏಜ್ ಎಲ್ಲ ಏಜ್ ಅವ್ರಿಗೂ ಇದು ಬರ್ಬೋದು, ಬಂದು ಕಲ್ತಿ ಆ್ಯಂಡ್ ಅವ್ರ ಫೀಲ್ಡಲ್ಲಿ ಯೂಸ್ ಮಾಡ್ಬೋದು. ಓಕೆ, ಎಸ್ ಸರ್. ಸಿದ್ಧಾರ್ಥ್, ನೀವು ನೋಡಿದರೆ ಇವಾಗ ಫುಲ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀರಾ, ಏನು ಭಯ ಪಡ್ತಾ ಇಲ್ಲ. ನೀವು ಬೇರೆ ಗಿನ್ನಿಸ್ ರೆಕಾರ್ಡಿಗೆ ಹೋಗ್ಲಿಕ್ಕೆ ಕೂಡ ರೆಕಾರ್ಡ್ ಮಾಡ್ಲಿಕ್ಕೂ ಕೂಡ ತಯಾರಿ ನಡೆಸ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಇವಾಗ ಮುಂದೇನು ಮಾಡ್ತೀರಾ ನೀವು? ನಾನು 1000 ಡಿಫ್ರೆಂಟ್ ಕಲರ್ ಗಿನ್ನಿಸ್ ರೆಕಾರ್ಡ್ ಮಾಡಕ್ಕೆ ಹೊರಟಿದ್ದೀನಿ. ನಾನೀಗ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು ಕಲರ್ ಮೆಮೊರೈಸ್ ಮಾಡಿ ನಾನು ಎಲ್ಲ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ? ಓಕೆ ಸರ್. ಕೃಷ್ಣ ಸರ್, ನೀವು ಇವಾಗ ಬ್ಯಾಂಗ್ಳೂರಲ್ಲಿರೋರಿಗೆ ಓಕೆ ಹತ್ತಿರ ಇರುತ್ತೆ, ಬರ್ತಾರೆ, ಜಾಯಿನ್ ಆಗ್ತಾರೆ, ಎಲ್ಲ ಓಕೆ. ಇವಾಗ ಕರ್ನಾಟಕ ಮೂಲೆ ಮೂಲೆಗಳಲ್ಲೂ ಇರ್ತಾರೆ, ನಿಮ್ಮ ಪ್ರೋಗ್ರಾಮ್ಸ್ ನೋಡ್ತಾರೆ, ಬರ್ತೀವಿ ಸರ್ ನಮಗೂ ಕೂಡ ನಮ್ಮ ಮಗುನ ಕಳಿಸ್ಬೇಕು ಅಥವಾ ನಾನು ಜಾಯಿನ್ ಆಗಬೇಕು ಅಂತ ಇಷ್ಟಪಡ್ತಿರ್ತಾರೆ, ಅವರನ್ನು ಯಾವ ರೀತಿಯಾಗಿ ಜಾಯಿನ್ ಮಾಡಿಸ್ಕೊತೀರಾ? ಅವ್ರಿಗೆ ಅಕಾಮಡೇಷನ್ ಏನಾದರೂ ಇರುತ್ತಾ, ಹೇಗೆ ಅಂತ? ಹಳ್ಳಿ ಹಳ್ಳಿಯಿಂದ ಎಲ್ಲ ಬರೋರು ಇರ್ತಾರೆ ಅಂಥವರಿಗೆ ಖಂಡಿತವಾಗಿ. ನನ್ನ ಪ್ರಮುಖವಾಗಿ ಒಂದು ಇಂಟ್ರೆಸ್ಟ್ ಏನೆಂದರೆ, ಬರೀ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಈ ಕಲೆ ಹೋಗಿ ಸೇರಬೇಕು. ಸೊ ಅಲ್ಲಿಂದ ಬರೋ ಹುಡುಗರಿಗೆ ಇಲ್ಲಿ ಬಂದು ಬೆಂಗಳೂರಲ್ಲಿ ಸ್ಥಾಪನೆ ಮಾಡೋಕ್ಕೆ ಪಿ ಜಿ ಅಕಾಮಡೇಷನ್ ಕೊಟ್ಟು ಓಕೆ ಒಂದು 5 to 7 days ಅವನ್ನ ಸ್ಟೇ ಮಾಡಿಸಿ ಈ ಕಲೆನ ಅವರಿಗೆ ಹೇಳಿಕೊಟ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟು ಇನ್ನು ಮುಂದೆ ಯಾವ ಸಬ್ಜೆಕ್ಟ್ ಆಗೇ ಇರಲಿ ಅವರು ಓದೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲ ಜನ ಕಾಲ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಅಕಾಮಡೇಷನ್ ಎಲ್ಲ ಕೊಟ್ಟು ಅವರಿಗೆ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಎಸ್ ಕೇಳಿದ್ರಲ್ಲ ಸರ್ ಹೇಳ್ತಾ ಇದ್ರು, ಕೇವಲ ಬೆಂಗಳೂರಿನಲ್ಲಿ ಇರೋರಿಗೆ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಬಂದು ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ್ ಸರ್, ಸರ್ ಈಗ ತಾನೇ ಹೇಳಿದ್ರು ಹಳ್ಳಿ ಹಳ್ಳಿಯಿಂದ ಬರ್ಬೋದು ಅಂಥೇಳಿ, ಮತ್ತೆ ಏನು ಕೆಲವೊಂದನ್ನು ನಾವಿವಾಗ ಕಲಿತೀವಿ ಬೇಗನೆ ಮರ್ತು ಬಿಡ್ತೀವಿ. ಎಕ್ಸಾಂಪಲ್ ಹೇಳೋದಾರೆ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಚಿಕ್ಕ ಮಕ್ಕಳು ಇನ್ನೊಂದು 1 year 2 year ಹೋದ ತಕ್ಷಣ ನಮಗೆಲ್ಲ ಮರ್ತು ಹೋಗ್ಬಿಡುತ್ತೆ. ಇದನ್ನು ಏನಾದರೂ ರೀಕಾಲ್ ಮಾಡಿಲ್ಲ ಅಂತಂದರೆ ಮರ್ತು ಹೋಗುತ್ತಾ? ಯಾವ ರೀತಿಯಾಗಿ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾ, ಯಾವ ರೀತಿ ಇದು? ಓಕೆ, ಸೊ ಈ ಮೆಮೊರಿ ಡೈನಾಮಿಕ್ಸಲ್ಲಿ ಏನಾಗುತ್ತೆ, ಇನಿಷಿಯಲಿ ನಾವು ಟ್ರೈನಿಂಗ್ ಥರ ಕೊಡಲ್ಲ, ಇದು ಇಟ್ಸ್ ಲೈಕ್ ಆ್ಯಕ್ಟಿವಿಟಿ ಬೇಸ್ಡ್, ನಾವು ಅದು ಕೈನೆಸ್ಥೆಟಿಕ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಬರೋ ವಿದ್ಯಾರ್ಥಿಗಳಿಗೆ ನಾವು ಅಲ್ಲೇ ಕೂರಿಸಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಟ್ ಇಸ್ ನಾಟ್ ಲೈಕ್ ನಾವು ಟೀಚ್ ಮಾಡಿ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಆ ಥರ ಇಲ್ಲ. ನಮ್ಮಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿ ಟೆಕ್ಸ್ಟ್ ಬುಕ್ ತರ್ತಾರೆ, ಅವ್ರ ಸಬ್ಜೆಕ್ಟ್ ತರ್ತಾರೆ, ಯೂಸ್ ಮಾಡಿ ಮೆಮೊರಿ ಡೈನಾಮಿಕ್ಸ್. ಸೊ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾವು ಫಾರ್ ಎಕ್ಸಾಂಪಲ್ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಒಂದ್ಸತಿ ಕಲ್ತರೆ ಅದನ್ನು ಲೈಫ್ ಲಾಂಗ್ ಮರೆಯೋದಿಲ್ಲ.
ಸೊ ಆ ಥರ ಇದನ್ನು ಟ್ರೈನಿಂಗ್ ಡಿಫ್ರೆಂಟ್ ಟ್ರೈನಿಂಗ್ ಆಗಿರೋದ್ರಿಂದ ಬಟ್ ನೆಕ್ಸ್ಟ್ ಲೆವೆಲ್ ಈಗ ಸಿದ್ಧಾರ್ಥ ಹೇಳೋ ಥರ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕನ್ಬೋದು ಸಮ್ ಗಿಲಿಂಕ್ ಬುಕ್ ಆಫ್ ರೆಕಾರ್ಡ್ ಇರ್ಬೋದು ಚಾಂಪಿಯನ್ಶಿಪ್ ಆಗಿರ್ಬೋದು ಅಂಥವ್ರಿಗೆ ನಮ್ಗೆ ಅಡ್ವಾನ್ಸ್ ಟ್ರೈನಿಂಗ್ ಇದೆ. ಸೊ ಆ ಥರ ಅಡ್ವಾನ್ಸ್ ಟ್ರೈನಿಂಗ್ ಕೊಟ್ಟಾಗ ಅವರು ಅಲ್ಲಿ ಕಾಂಪೀಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಓಕೆ ಓಕೆ ಕೃಷ್ಣ ಸರ್, ಇವಾಗ ಏನು ಮಕ್ಕಳು ಬರ್ತಾರೆ, ನಾವು ಮಕ್ಕಳು ನೋಡೋದಾದರೆ ಡಿಫ್ರೆಂಟ್ ಆಗಿ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಮಗು ಎಲ್ಲ ಬರೋ ಮಕ್ಕಳೆಲ್ಲ ಒಂದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ, ಒಬ್ಬೊಬ್ಬರಿಗೆ ಏನೋ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅವರೆಲ್ಲರಿಗೂ ನೀವು ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ? ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ನೀವು ಟ್ರೈನ್ ಅಪ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ. ಒಬ್ಬರಿಗೆ ಮೆಮೊರಿ ತುಂಬಾ ನೆನಪಿರಲ್ಲ, ಕೆಲವರು ಬರೆಯೋದ್ರಲ್ಲಿ ವೀಕ್ ಇರ್ತಾರೆ, ಬರಿತಾ ಬರಿತಾ ಮರೆತು ಹೋಗ್ತಾ, ಆ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ. ತ್ರೀ ಟೈಪ್ಸ್ ಆಫ್ ಪೀಪಲ್ ಆರ್ ದೇರ್ ಲರ್ನರ್ಸ್. ಒಬ್ಬರು ಬಂದ್ಬಿಟ್ಟು ವಿಷುವಲ್ ಕ್ಯಾಪಬಿಲಿಟಿ ಇರುತ್ತೆ, ಅವ್ರು ನೋಡಿದ ತಕ್ಷಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಮೂವಿ ಥರ ಅವ್ರಿಗೆ ನೋಡೋಕ್ಕಾಗತ್ತೆ. ಇನ್ನೊಬ್ಬರು ಆಡಿಟರಿ, ಕೇಳಿಸ್ಕೊಳ್ತಾರೆ, ಅವ್ರಿಗೆ ಜೋರಾಗಿ ಓದಿದ್ರೇ ಅರ್ಥ ಆಗೋದು, ಈ ವಿಷುವಲ್ ಇರೋರು ನಿಧಾನವಾಗಿ ಓದ್ತಿದ್ದಾರೆ ಮನಸ್ಸೊಳಗಡೆನೆ. ಸೊ ಆ ರೀತಿ ಇರುತ್ತೆ. ಮೂರನೇದಾಗಿ ಕೈನೆಸ್ಥೆಟಿಕ್. ಈ ಕೈನೆಸ್ಥೆಟಿಕ್ ಬಿಟ್ಟು ನನ್ನ ರಿಸರ್ಚಲ್ಲಿ ಏನು ಮಾಡಿದೆ ಅಂದರೆ ಎಮೋಷ್ನಲ್ ಫ್ಯಾಕ್ಟರ್ ಒಂದು ಕೊಡ್ತಾ ಇದ್ದೀನಿ. ಅಂದರೆ ಆ ಮಗುಗೆ ಯಾವುದೋ ಒಂದು ರೀತಿಯಲ್ಲಿ ಆ ಸಬ್ಜೆಕ್ಟು ಇಡಿಸಲ್ಲ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಇರ್ಬೋದು. ಕಾರಣ ಏನಂದು ನೋಡಿದ್ರೆ ಅವ್ರ ಮ್ಯಾಥ್ಸ್ ಟೀಚರು ಒಡೆದಿರ್ಬೋದು ಚಿಕ್ಕ ವಯಸ್ಸಲ್ಲಿ. ಸೊ ಅದರಿಂದ ಎಂಟೈರ್ ಸಬ್ಜೆಕ್ಟ್ ಅವರಿಗೆ ಬ್ಲಾಕ್ ಆಗಿರುತ್ತೆ. ಸೊ ಅದನ್ನು ತೆಗೆದು ಆ ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್ ಅಂದ್ಬಿಟ್ಟು ಎಮೋಷ್ನಲಾಗಿ ಅವನಿಗೆ ಹೇಳ್ಕೊಟ್ರೆ, ಈ ಮೂರು ವಿಜುವಲ್ ಆಡಿಟರಿಂದ ಕೈನೆಸ್ಥೆಟಿಕಲ್ಲಿ ಎಮೋಷನಲ್ ಸೇರಿಸ್ಬಿಟ್ರೆ ಅವನು ಒಂದಾಗ್ತಾನೆ. ಸೊ ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ, ಅದಕ್ಕೆ ಕೌನ್ಸಿಲಿಂಗ್ ಅಂತೀವಿ. ಆ ಕೌನ್ಸಿಲಿಂಗ್ ಐಡೆಂಟಿಫೈ ಮಾಡಿ ಈ ತ್ರೀ ಡೈಮೆನ್ಷನಲ್ ಮೆಮರಿ ಸಿಸ್ಟಮ್ ಕೊಡುವಾಗ ಅವರು ದೇ ವಿಲ್ ಬಿಕಮ್ ಆಲ್ ರೈಟ್. ಅದು ಮಾತ್ರ ಅಲ್ಲ, ಇದನ್ನು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಹೌಸ್ ವೈಫ್ಸ್ ಚಿಕ್ಕ ಮಕ್ಕಳಾಗಿದ್ದಾರೆ ಅವ್ರಿಗೆ ಹೇಳ್ಕೊಡ್ತೀವಿ, ಜಾಬ್ ಸೀಕರ್ಸು, ಎಂಪ್ಲಾಯರ್ಸ್ ಆಫ್ ಆರ್ಗನೈಸೇಷನ್ ಕಾರ್ಪೊರೇಟಿಗೆ ಬೇಕಾಗುತ್ತೆ, ಮತ್ತು ಪ್ರೊಫೆಸರ್ ಟೀಚರ್ಸ್ಗಳು ಬೇಕಾಗುತ್ತೆ. ಯಾಕಂದರೆ ಒಂದು ಟೀಚರ್ಗೆ ಇವಾಗ ನಾನು ಹೇಳ್ಕೊಟ್ರೆ ಸಾವಿರಾರು ಮಕ್ಕಳು ಹೋಗಿ ಸೇರುತ್ತೆ ಅದು. ಅದು ಒಂದು ಇಡೀ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಕರ್ನಾಟಕ ಪೂರ ಬ್ರಾಂಚಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ ನಮ್ಮದು. ಸೊ ಅದರಲ್ಲಿ ಅವರಿಗೆಲ್ಲ ಮಾಸ್ಟರ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಇಷ್ಟರವರು ನಮ್ಮ ಹತ್ರ ಬಂದರೆ ಅದಕ್ಕೆ ಮಾಸ್ಟರ್ ಟ್ರೈನಿಂಗ್ ಏನೇನು ಅವಕಾಶಗಳಿದೆಯೋ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಆಪರ್ಚುನಿಟೀಸ್ ಕೊಟ್ಟರೆ ಈ ಕಲೆ ಸ್ಪ್ರೆಡ್ ಆಗುತ್ತೆ ಈಸಿಯಾಗಿ, ಮತ್ತು ಎಲ್ಲರಿಗೂ ಹೋಗಿ ಸೇರುತ್ತೆ. ಸೊ ಯಾರು ದಡ್ಡರು ಅಲ್ಲ, ಅದೇ ಹೇಳ್ತಾ ಇರೋದು. ಈ ಮೂರು ಯಾಕೆ ಡಿವಿಷನ್ ಮಾಡಿದ್ದೀವಿ ಅಂದರೆ ಒಬ್ಬರಿಗೆ ಯಾರಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ, ಆಡಿಟರಿ ಪ್ರಾಬ್ಲಮ್ ಅಥವಾ ವಿಷುವಲ್ ಪ್ರಾಬ್ಲಮ್ ಆರ್ ಕೆನೆಸ್ಥೆಟಿಕ್ ಇರುತ್ತೆ, ಅದನ್ನು ಸರಿಪಡಿಸೋಕೆ ತ್ರೀ ಡೈಮೆನ್ಷನಲ್ ಪ್ರಾಬ್ಲಮ್. ಎಸ್ ಸರ್, ಬ್ರಾಂಚಸ್ ಬಗ್ಗೆ ಹೇಳ್ತಾ ಇದ್ರು ಮಂಜುನಾಥ್ ಸರ್, ನಿಮ್ಮ ಇವಾಗ ಪ್ರೆಸೆಂಟ್ ಆಗಿ ಎಲ್ಲೆಲ್ಲಿ ಬ್ರಾಂಚಸ್ಗಳಿದಾವೆ ನಿಮ್ಮ ಸಂಸ್ಥೆ? ಆ್ಯಕ್ಚುಲಿ ದ ಮೇನ್ ಬ್ರಾಂಚಸ್ ಇರೋದು ನಮ್ದು ಹನುಮನ್ ನಗರದಲ್ಲಿದೆ ಇವಾಗ ಮೇನ್ ಬ್ರಾಂಚಸ್ಸು. ಮತ್ತು ಡಿಫ್ರೆಂಟ್ ಪ್ಲೇಸಿಗೆ ನಾವು ಹೋಗಿ ಟ್ರೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಮಂತು ನಾವು ದಾವಣಗೆರೆಲಿ ಹೋಗಿ ಪ್ರೋಗ್ರಾಮ್ ಕೊಟ್ವಿ. ಸೊ ಬಿಕಾಸ್ ದಾವಣಗೆರೆ, ಗುಲ್ಬರ್ಗ, ನಾರ್ತ್ ಕರ್ನಾಟಕ ಬರೋಕ್ಕೆ ತುಂಬ ದೂರ ಅಂತ ಪೇರೆಂಟ್ಸು ನಮಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ. ಸೊ ನಾವೇನು ಮಾಡ್ತೀವಿ ಈಗ ಇನ್ಸ್ಟಿಟ್ಯೂಷನಲ್ ಟೈಪ್ ಅಂತ, ಈಗ ಅವ್ರು ನಮ್ಮ ಇನ್ವೈಟ್ ಮಾಡಿದ್ರೆ ನಾವು ಅಲ್ಲೋಗಿ ನಾವು ಟ್ರೈನಿಂಗ್ ಕೊಟ್ಟು ಪ್ರೋಗ್ರಾಮ್ ಕೊಟ್ಟು, ಸೊ ಆ ಥರನೂ ನಾವು ಮಾಡ್ತಾಯಿದ್ದೀವಿ. ಸೊ ಈ ಥರ ನಾವು ಈ ವಾಟ್ ಈಸ್ ದ ಮೆಮೊರಿ ಡೈನಾಮಿಕ್ಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೀವಿ. ಮೇನ್ಲಿ ಮಕ್ಕಳಿಗೆ ತಲುಪಬೇಕು. ಈಗ ಹಳ್ಳಿ ಕಡೆ ತುಂಬ ಮಕ್ಕಳು ಇರ್ತಾರೆ, ಅವ್ರಿಗೆ ಬರೋಕ್ಕಾಗಲ್ಲ, ಅಂಥವ್ರಿಗೂ ನಾವು ಸಪೋರ್ಟ್ ಮಾಡೋಕ್ಕೆ ಈ ಪ್ರೋಗ್ರಾಮ್ಸ್ ಎಲ್ಲ ಹಾಕೊಂಡಿದ್ದೀವಿ. ಸೊ ಇಟ್ ಇಸ್ ಎ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಎಸ್ ಸರ್, ಕೃಷ್ಣ ಸರ್, ಇವಾಗ ಮಕ್ಕಳಿಗೆ ನೀವು ಯಾವ ರೀತಿಯಾಗಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀರಾ? ಸ್ಟಾರ್ಟಿಂಗ್ ಯಾರೇ ಒಂದು ಮೆಮೊರಿ ಪವರ್ ಅಂತಂದರೆ ಮಕ್ಕಳಿಗೆ ಓ ಮಕ್ಕಳು ಮೈಂಡಿಗೆ ತುಂಬಾ ಪವರ್ ಬಿದ್ದುಬಿಡುತ್ತೆ, ಏನು ಇಷ್ಟು ಚಿಕ್ಕ ಏಜಲ್ಲ ಇಷ್ಟೆಲ್ಲ ಇದು ಮಾಡಬಾರ್ದು ಅಂತ ಭಯ ಪಡ್ತಾರೆ, ಮಕ್ಕಳಿಗೆ ಮಾತ್ರ ಕೌನ್ಸಿಲಿಂಗ್ ಕೊಡ್ತೀರಾ, ಜೊತೆಗೆ ಪೇರೆಂಟ್ಸ್ಗೂ ಏನಾದರೂ ಕೌನ್ಸಿಲಿಂಗ್? ಆ್ಯಕ್ಚುಲಿ ನಾನು ಮಕ್ಕಳಿಗೆ ಕೌನ್ಸಿಲಿಂಗಿಗೆ ಕೊಡೋದೇ ಇಲ್ಲ, ಯಾಕೆಂದರೆ ನನ್ನ ಪ್ರಕಾರ ಅವರೆಲ್ಲ ದಿ ಬೆಸ್ಟ್. ಹೌದು, ಆದರೆ ಹೇಳ್ಕೊಡೋ ರೀತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ಅವ್ರ ಹತ್ರ ಇದೆ. ಮತ್ತು ಪೇರೆಂಟ್ಸಿಗೆ ಫಸ್ಟ್ ನಾನು ಕೌನ್ಸಿಲಿಂಗ್ ಕೊಡೋದು ಏನಂದರೆ ತುಂಬ ಒತ್ತಡ ಕೊಡ್ತಾರೆ ಮಕ್ಕಳಿಗೆ. ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಒಂದು ಹುಡುಗಿ ಭಾಳ ಡ್ಯಾನ್ಸ್ ಮಾಡ್ತಿದ್ಲು, ಹಾಡು ಹೇಳ್ತಿದ್ಲು, ಕರಾಟೆಗೆ ಹೋಗ್ತಿದ್ಲು, ಎಲ್ಲ ಇದ್ಲು, ಅವಳೆಲ್ಲ ನಿಲ್ಲಿಸಿ ಇವಾಗ ಬರೀ ಓದೋನ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂದರೆ ಅವ್ರಿಗೇನಂದರೆ ಒಳ್ಳೆ ಮಾರ್ಕ್ ಪಡೆದು ಅವರು ಹೋಗ್ಬೇಕು ಅಂದ್ಬಿಟ್ಟು. ಈ ಕಲೆಗಳನ್ನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಅವ್ರ ಬ್ರೈನಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಬೇರೆ ಇಂಟ್ರೆಸ್ಟ್ ಇರಲ್ಲ, ಬರೀ ಓದು ಓದು ಅನ್ನುವಾಗ ಅದರಲ್ಲಿ ಒಟ್ಟೋಗುತ್ತೆ. ಸೊ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಬರ್ತಾ ಇದೆ, ಎಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ, ಏನಕ್ಕೆ ಅವ್ರು ಇಷ್ಟಕ್ಕೆ ಬಿಡಲ್ಲ, ಇವರು ಬರೀ ಮಾರ್ಕ್ಸ್ 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 ಓರಿಯೆಂಟೆಡ್ ಆಗಿ ಫೋರ್ಸ್ ಮಾಡ್ತಿದ್ದಾರೆ. ಸೊ ಅವರಿಗೆ ಫಸ್ಟ್ ನಮ್ಮ ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಮಾಡ್ತೀವಿ.
ಮಾಡಿ ಈ ಥರ ಇದೆ, ಮಕ್ಕಳಿಗೆ ಈ ಥರ ಪ್ರತಿಭೆಗಳಿದೆ, ಅವ್ರಿಗೆ ಎನ್ಕರೇಜ್ ಮಾಡಿ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿಸ್ತೀವಿ. ಎಸ್ ಸರ್ ಹೇಳ್ತಾ ಇದ್ರು ಮಕ್ಕಳಿಗೆ ಪ್ರತಿಭೆ ಇದ್ದೇ ಇರುತ್ತೆ, ಅದನ್ನು ನಾವು ಗುರುತು ಮಾಡಬೇಕು. ಮಕ್ಕಳಿಗೆ ಒತ್ತಡ ಹೇರಬಾರ್ದು ಪೇರೆಂಟ್ಸ್, ಬರೀ ಓದು ಓದು ಅಂತ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ರು. ಅದನ್ನು ನೀವು ಕೂಡ ಫಾಲೋ ಮಾಡಿ. ಜೊತೆಗೆ ಮಂಜುನಾಥ್ ಸರ್, 30 ಡೇಸ್ ಅಂಥೇಳಿ ನಾನು ಕೇಳ್ಪಟ್ಟೆ, ನಿಮ್ಮ ಒಂದು ಅಲ್ಲಿ ಬಂದು ಅಡ್ಮಿಷನ್ ಆದರೆ ಪ್ಯಾಕೇಜ್ ಬಂದು 30 ಡೇಸ್ ಇರುತ್ತೆ ಅಂತೇಳಿ, ಯಾವ ರೀತಿಯಾಗಿ ನೀವು ಅವ್ರಿಗೆ ಕ್ಲಾಸಸ್ ತೊಗೊತೀರಾ? 30 ಡೇಸ್ ಅಂದರೆ ಡೈಲಿ 1 ಅವರ್ ಅಥವಾ ಯಾವ ರೀತಿಯಾಗಿರುತ್ತೆ? ಅದು ಡಿಫ್ರೆಂಟ್ ಕೆರಿಕ್ಯುಲಮ್ ಇರುತ್ತೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಇಟ್ಸ್ ಮೋರ್ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ನಮ್ಮ ಹತ್ರ ಬರೋ ಸ್ಟೂಡೆಂಟ್ಗೆ, ಬಿಕಾಸ್ ಸ್ಕೂಲ್ ಇರುತ್ತೆ, ಅವ್ರಿಗೆ ಡಿಫ್ರೆಂಟ್ ಈಗ ಕ್ರಿಕೆಟ್ ಹೋಗ್ಬೋದು, ಬೇರೆ ಡ್ಯಾನ್ಸ್ ಹೋಗ್ಬೋದು. ಅಂಥ ಮಕ್ಕಳಿಗೆ ನಾವು ಫ್ಲೆಕ್ಸಿಬಿಲಿಟಿ ಟೈಮ್ ಕೊಟ್ಟಿದ್ವಿ, ಚೂಸ್ ಮಾಡಿ ನೀವು, ಈಗ ಈವ್ನಿಂಗ್ ಟೈಮ್ ಇದೆಯಾ ಬನ್ನಿ ನಮ್ಮ ಹತ್ರ ಜಾಯ್ನ್ ಆಗಿ, ಈ ಟೆಕ್ನಿಕಲ್ ಇರಿ, ಇಲ್ಲ ವೀಕೆಂಡ್ಸ್ ಆಗಿರ್ಬೋದು, ಇಲ್ಲ ರಜದ ಟೈಮ್ ಆಗಿರ್ಬೋದು, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈಗ ಸ್ಕೂಲ್ ಈಗ ಸ್ಟಾರ್ಟ್ ಆಗಿದೆ, ಸೊ ಅಷ್ಟೊಂದು ಪ್ರೆಷರ್ ಇರಲ್ಲ ಸ್ಟೂಡೆಂಟ್ಸ್ ಮೇಲೆ, ರಿಲ್ಯಾಕ್ಸ್ ಆಗಿರ್ತಾರೆ. ಈ ಟೈಮಲ್ಲಿ ಬಂದು ಇದನ್ನು ಟೆಕ್ನಿಕ್ ಕಲಿತರೆ ನೆಕ್ಸ್ಟ್ ಥ್ರೂ ಔಟ್ ಇಯರ್ ಅವ್ರು ಯೂಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ನಾವು ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಯಾವ ತಂದೆ ತಾಯಿಗೂ ಈಸಿ ಆಗುತ್ತೆ, ಯಾವ ಥರ ಚೂಸ್ ಮಾಡೋಣ, ನಾವು ಚೂಸ್ ಮಾಡಿ ಇದನ್ನು ಕಲಿಬೋದು ಅಂತ. ಓಕೆ ಸರ್. ಕೃಷ್ಣ ಸರ್, ನೀವು ಎಕ್ಸ್ಟ್ರಾ ಮಕ್ಕಳಿಗೆ ಏನಾದರೂ ಮೆಡಿಸನ್ ಏನಾದರೂ ಕೊಡ್ತೀರಾ ಸ್ಟಾರ್ಟಿಂಗಲ್ಲಿ? ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ, ಆ ಡೌಟ್ ಕ್ಲಿಯರ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇಲ್ಲ, ಮೆಮರಿಗೆ ಯಾವ ಟ್ಯಾಬ್ಲೆಟ್ಸ್ ಇಲ್ಲ, ಯಾವ ಔಷಧಿಯೂ ಇಲ್ಲ, ಏನಿಲ್ಲ. ಇದು ವೆರಿ ಪ್ರಾಪರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಮೈಂಡ್ ಅಷ್ಟೇ. ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗಬಾರ್ದು. ಒಂದು, ಇಲ್ಲಿ ನಾವು ಏನು ಔಷಧಿ ಕೊಡಲ್ಲ. ಏನು ಮಾಡ್ತೀವಿ ಅಂದರೆ, ಆ ಟ್ರೈನಿಂಗ್ ಪ್ರಾಸೆಸ್ಸಲ್ಲಿ ಆ ಮಕ್ಕಳದ್ದು ಯಾವುದು ಕೊರತೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೋಸ್ಕರ ಬೇಕಾದಷ್ಟು ಟೆಕ್ನಿಕ್ಗಳನ್ನ ಡೆವಲಪ್ ಮಾಡಿದ್ದೀನಿ. ಆ ಡೆವಲಪ್ ಕೊಡುವಾಗ ಅವರು ಸರಿಯಾಗ್ತಾರೆ. ಅದು ಬಿಟ್ಬಿಟ್ಟು ಟ್ಯಾಬ್ಲೆಟ್ಸ್ ಅದೆಲ್ಲ ನಾವೇನು ರೆಕಮೆಂಡ್ ಮಾಡಲ್ಲ. ಎಸ್ ಸಿದ್ಧಾರ್ಥ್, ನೀವು ಈ ಟೆಕ್ನಿಕ್ನೆಲ್ಲ ಅಳವಡಿಸ್ಕೊಂಡ್ರೆ ಇದರಿಂದ ನಿಮ್ಮ ಓದಕ್ಕೆ ಎಷ್ಟು ಹೆಲ್ಪ್ ಆಯಿತು? ನಿಮ್ಮ ಮೆಮೊರಿ ಪವರ್ ಮೊದಲಿಂದಕ್ಕೂ ಅಥವಾ ಈಗಿರೋದಕ್ಕೆ ಎಷ್ಟು ಹೆಲ್ಪ್ ಆಯಿತು ಪುಟ? ಈಗ ನಾನು ಇನ್ನೂ ಹೆಲ್ಪ್ ಆಗಿದೆ. ಮೊದಲು ನಾನು ಕಷ್ಟಪಡ್ತಾ ಇದ್ದೆ ಬುಕ್ ಮೆಮೊರೈಸ್ ಮಾಡೋಕ್ಕೆ, ಇವಾಗ ನಾನು ಫುಲ್ ಬುಕ್ ಮೆಮೊರೈಸ್ ಮಾಡ್ತಾ ಇದ್ದೀನಿ. ಎಸ್ ಮಂಜುನಾಥ್ ಸರ್, ಫೈನಲಿ ಆಗಿ ಇವಾಗ ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಇರ್ತಾರೆ ಪೇರೆಂಟ್ಸ್ ಇಲ್ಲ, ಅವ್ರಿಗೆ ಕೊನೆಯದಾಗಿ ನೀವು ಏನು ಕಿವಿ ಮಾತು ಹೇಳ್ತೀರಾ? ಸೊ ಮೇನ್ ನಾನು ಹೇಳಬೇಕು, ತಂದೆ ತಾಯಿ ಯಾರ ಟೀಚರ್ ಯಾರೇ ಪೇರೆಂಟ್ಸ್ ಕೇಳಬೇಕು ಅಂದರೆ, ಮಕ್ಕಳನ್ನ ಐಡೆಂಟಿಫೈ ಮಾಡಿ, ಏನು ಪೊಟೆನ್ಷಿಯಲ್ ಇದೆ ಅಲಾಂಗ್ ವಿತ್ ಸ್ಟಡೀಸ್. ಸ್ಟಡೀಸ್ ಬೇಕೇ ಬೇಕು ನಮಗೆ. ಅಲಾಂಗ್ ವಿತ್ ಸ್ಟಡೀಸ್ ಐಡೆಂಟಿಫೈ ಮಾಡಿ ಏನು ಪೊಟೆನ್ಷಿಯಲ್ ಇದೆ, ಅದನ್ನು ಎನ್ಕರೇಜ್ ಮಾಡಿ ಸ್ಟಡಿ ಕೊಡಿ. ಸೊ ದಟ್ ಏನಾಗುತ್ತೆ, ಮಕ್ಕಳು ಖುಷಿಯಾಗಿ ಅವ್ರು ಸ್ಟಡಿ ಮಾಡ್ತಾರೆ, ಮತ್ತು ಅವರು ಏನು ಟ್ಯಾಲೆಂಟ್ ಇದೆ ಅದು ಮುಂದೆ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ, ಮಕ್ಕಳಿಗೂ ತುಂಬ ಖುಷಿಯಿಂದ ಓದ್ತಾರೆ. ಹೌದು ಕೃಷ್ಣ ಸರ್, ಇವಾಗ ಒಂದು ಡೌಟ್ ಇರುತ್ತೆ ಎಲ್ಲರಿಗೂ, ಚಿಕ್ಕ ಮಕ್ಕಳಿಗೆ ಮಾತ್ರನ ಅಥವಾ ಇಂಜಿನಿಯರಿಂಗ್ ಬೇರೆ ಬೇರೆ ಕೋರ್ಸ್ಗಳೆಲ್ಲ ಮಾಡ್ತಾ ಇರ್ತಾರೆ, ನಾವು ಬರ್ಬೋದಾ ಅಂತ, ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ ಫೈನಲ್ ಆಗಿ? ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ IAS KPS ಎಲ್ಲ ಯೂಸ್ ಎಲ್ಲ ಅವರೆಲ್ಲ ಬರ್ತಿದ್ದಾರೆ, ಮಾಡ್ತಾಯಿದ್ದಾರೆ. ಈವನ್ PhD ಮಾಡೋರು ಬರ್ತಿದ್ದಾರೆ. ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಕೂಲ್ ಸ್ಟೂಡೆಂಟ್ಸಿಂದ ಹಿಡಿದು ಸ್ಕಾಲರ್ಸ್ ಎಲ್ಲರಿಗೂ ಈ ಪ್ರೋಗ್ರಾಮ್ಸ್ ಬಹಳ ಯೂಸ್ ಆಗುತ್ತೆ. ಬಿಕಾಸ್ ರಿಸರ್ಚ್ ಮಾಡಿ ನಾನು ಕೊಡ್ತಾ ಇದ್ದೀನಿ, ಇದನ್ನು ಎಲ್ಲ ಬರ್ಬೋದು. ಅವ್ರಿಗೆ ಈಸಿಯೆಸ್ಟ್ ವೇ ಟು ರಿಮೆಂಬರ್ ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ಎಸ್ ಸರ್ ಹೇಳ್ತಾ ಇದ್ರು, ಕೇವಲ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಬರ್ಬೋದು, ಎಲ್ಲರೂ ಕೂಡ ನಮ್ಮ ಮೈಂಡ್ ಪವರನ್ನು ನಾವು ಜಾಸ್ತಿ ಮಾಡ್ಕೊಬೋದು ಅಂಥೇಳಿ. ನೀವೇನಾದರೂ ಹೋಗಿ ಸರ್ನ ಮೀಟ್ ಮಾಡಬೇಕಾ, ಡೈರೆಕ್ಟಾಗಿ ಹೋಗ್ಬೋದು. ಮೆಮೊರಿ ಮೈಂಡ್ ಡೈನಾಮಿಕ್ಸ್ ಡಾಕ್ಟರ್ ಕೃಷ್ಣ, PhD ಫೌಂಡರ್ ಮೆಮೊರಿ ಟೆಕ್ನಾಲಜಿಸ್ಟ್, ಮಂಜುನಾಥ್ MS MTech ಉಚಿತ ಸೆಮಿನಾರ್ಗೂ ಕೂಡ ನೀವು ಭಾಗವಹಿಸ್ಬೋದು. ನಾಳೆ ಅಂದರೆ June 25 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಹನುಮಂತ ನಗರದಲ್ಲಿ ನಿಮಗೆ ಫ್ರೀ ಕೌನ್ಸಿಲಿಂಗ್ ಮತ್ತು ಸೆಮಿನಾರ್ ಕೂಡ ಇರುತ್ತೆ. ನೀವು ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಬೋದು, ನೀವು ಹೋಗ್ಬೋದು, ಪೇರೆಂಟ್ಸ್ ಕೂಡ ಹೋಗ್ಬೋದು, ಜೊತೆಗೆ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ. ಜೊತೆಗೆ ನಮ್ಮ TV ಸ್ಕ್ರಾಲ್ನಲ್ಲಿ ನಂಬರ್ ಹೋಗ್ತಾ ಇದೆ, ಅಡ್ರೆಸ್ ಕೂಡ ಇದೆ, ನೀವು ಆ ನಂಬರಿಗೆ ಕಾಲ್ ಮಾಡಿ ರಿಜಿಸ್ಟ್ರು ಮಾಡ್ಕೊಳ್ಳಿ. ಯಾಕಂದರೆ ಈಗ ತಾನೇ ಸರ್ ಹೇಳ್ತಾ ಇದ್ರು ಲಿಮಿಟೆಡ್ ಸೀಟ್ ಇರೋದು ಅಂತ. ಇಷ್ಟೊತ್ತು ನಮ್ಮ ಜೊತೆಗಿದ್ರಿ, ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ಯಾವ ರೀತಿಯಾಗಿ ಮೈಂಡ್ ಪವರನ್ನು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಇವಾಗ ತಾನೇ ಸರ್ ಹೇಳಿದರು ಒತ್ತಡನ ಜಾಸ್ತಿ ಮಕ್ಕಳ ಮೇಲೆ ಹೇರಕ್ಕೆ ಹೋಗಬೇಡಿ, ನೀಟಾಗಿ ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡಿ, ಜೊತೆಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕೂಡ ಅವರಲ್ಲಿ ಇರಲಿ ಅಂತ ಹೇಳಿ. ಇದಾಗಿದೆ ಇವತ್ತಿನ ವಿಶೇಷ ಸುದ್ದಿಯಲ್ಲಿ. ಸದಾ ಮುಂದೆ ದಿಗ್ವಿಜಯ ನ್ಯೂಸ್.